ಡಾಕ್ಟರ್ ಉಂಬ್ರವಾಡಿ ಇನ್ನೊಬ್ರು ಉಣಗುಂದವ್ರು ಇದ್ರಲ್ಲ ಅವ್ರ ಹೆಸರೇನು ಕಡಪಟ್ಟಿ ಕಡಪಟ್ಟಿ ಏಕಾಂತಯ್ಯ ಉಂಬ್ರವಾಡಿ ಮತ್ತು ಖೇಡ್ ಈ ನಾಲ್ಕು ಜನ ಯಾವಾಗಲೂ ಜೊತೆಲೇ ಇರೋರು. ಆಮೇಲೆ ಒಮ್ಮೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರುವಾಗ ಕೆಲವು ಮಂತ್ರಿಗಳನ್ನೆಲ್ಲ ಬಿಡಬೇಕು ಅಂತೇಳಿ ದೊಡ್ಡ ಹೋರಾಟ ಮಾಡಿಬಿಟ್ರು. ಇವರು ಹೋರಾಟ ಮಾಡಿದ್ದು ಯಾರನ್ನ ಬಿಡಬೇಕು ಅಂತ ರಾಮಕೃಷ್ಣ ಹೆಗಡೆಯವರು ನಮ್ಮನ್ನೆಲ್ಲ ಬಿಟ್ಬಿಟ್ರು. ಅತ್ತೆಗೆ ನಾನು ಯಾರನ್ನ ಬಿಡಬೇಕು ಹೋರಾಟ ಮಾಡಿದಾಗ ಅಂತ ಹೇಳಿ ನಾ ಹೇಳಕ್ ಹೋಗೋದಿಲ್ಲ. ಯಾರನ್ನ ಹೋರಾಟ ಮಾಡಿದ್ರು ಬಿಡಬೇಕು ಅಂತ ಅವ್ರ ಜೊತೆ ಸೇರಿ ನಮ್ಮನ್ನು ಬಿಟ್ಬಿಟ್ರು ಅತ್ತೆಗೆ ರಾಮಕೃಷ್ಣ ಹೆಗಡೆಯವರು. 13 ಜನ ಒಟ್ಟಿಗೆ ಬಿಟ್ಬಿಟ್ಟು ರಾಮಕೃಷ್ಣ ಹೆಗಡೆಯವರು ಓರಿ ಜಿಲ್ಲಾ ಪಂಚಾಯತ್ ಮಂಡಲ ಪಂಚಾಯತಿ ಎಲೆಕ್ಷನ್ ಮಾಡ್ಕೊ ಬರೋಗಿ ಆಮೇಲೆ ನೋಡೋಣ ನಿಮಗೆ ಮಂತ್ರಿ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರ ಜೊತೆಲಿ ಬಿಟ್ಬಿಟ್ರು ಅತ್ತೆಗೆ. ಸೊ ಹಂಗಾಗಿ ಆ ಥರ ಇವರು ಹೋರಾಟದಿಂದ ನಾವು ಮಂತ್ರಿ ಕೆಲಸ ಕಳ್ಕೋಬೇಕಾಗಿ ಬಂತು. ನೀನು ಆಗ ಇನ್ನೇ ಸ್ಪೀಕರ್ ಆಗಿರಲಿಲ್ಲ ನಾನು ಕಾಣಿಸುತ್ತೆ. ನೀ 94ರಲ್ಲ ಸ್ಪೀಕರ್ ಆದ್ದು 94ನಲ್ಲಿ. ಸೊ ಇವರು 85ರಲ್ಲಿ ಇದ್ದದ್ದು MLA ಆಗಿದ್ದದ್ದು. ಸೊ ಹೋರಾಟ ಮಾಡಿ ನಮ್ಮನ್ನೆಲ್ಲ ಮಂತ್ರಿ ಕೆಲಸ ಕಳೆದರು. ಆಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲೆಕ್ಷನ್ ಆದಮೇಲೆ ಗೆದ್ದ ಮೇಲೆ ಮತ್ತೆ ಬಂದು ಮಂತ್ರಿ ಆದವು ಅಂತ ಇಟ್ಕೋಣ. ಸೊ ಇವು ಈ ಕೇಡು ಈ ಥರ ಮಾಡಿದ ಕೆಲಸ ಇವರು. ಇವರು ಒಬ್ಬರ ಮುಂಚೂಣಿಯಲ್ಲಿದ್ದರು ಹೋರಾಟದಲ್ಲಿ ಆಗ. ಆಮೇಲೆ ಸೂರಂ ರಾಮಯ್ಯನವರು ಶತಾಯುಷಿ ಆಗಿದ್ದಂಥವ್ರು. ಹೊಸಪೇಟೆಯಿಂದ ಒಮ್ಮೆ MLA ಆಗಿದ್ದರು. ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೊಸಕೋಟೆ ಇದೆ ಇಲ್ಲಿ ಇಲ್ಲಿರೋದು ಈಗ ಹೊಸಕೋಟೆ ಇಲ್ಲಿ ಬೆಂಗಳೂರು ಹತ್ರ ಇರೋ ಹೊಸಕೋಟೆ ಮತ್ತು ದೇವನಹಳ್ಳಿ ಎರಡು ಒಟ್ಟಿಗೆ ಇದ್ದಾಗ ಆ ಕ್ಷೇತ್ರದಿಂದ ಗೆದ್ದಿದ್ದರು ಅವರು. ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವರು ಪಾಪ ಅಲ್ಲಿ ಹೊಸಕೋಟೆ ಅಂತ ಪ್ರದೇಶದಲ್ಲಿ ಗೆದ್ದು ಬಂದು ಮತ್ತು ಕೊನೆಯವರೆಗೂ ಕೂಡ ಗಾಂಧಿವಾದಿಯಾಗಿದ್ದರು. ಕೊನೆಯವರೆಗೂ ಕೂಡ ಗಾಂಧಿವಾಗಿದ್ದರು. ಇತ್ತೀಚೆಗೆ ಒಂದು ಯಾವುದೋ ಒಂದು ಸಮಾರಂಭದಲ್ಲಿ ನನಗೂ ಅವ್ರಿಗೂ ಭೇಟಿಯಾಗಿತ್ತು. ನಾನು ಮುಖ್ಯಮಂತ್ರಿ ಹೋದ್ಮೇಲೆ ಒಂದು ಸಾರಿ ಯಾವುದೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನನಗೂ ಅವ್ರಿಗೂ ಇತ್ತು. ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಂಥವರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ಅವ್ರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ರಾಜಶೇಖರ್ ಸಿಂಧೂರ್ ಅವರು ಇವರು ಪುರಸಭಾ ಅಧ್ಯಕ್ಷರಾಗಿ MLA ಆಗಿದ್ದಂಥವರು. ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. HS ದೊರೆಸ್ವಾಮಿಯವರು ಇವರು ಸ್ವಾತಂತ್ರ್ಯ ಹೋರಾಟಗಾರರು ಕನಕಪುರ ತಾಲೂಕು ಆರೋಳ್ಳಿಯವರು. ಇವರು ಶತಾಯುಷಿ ಆಗಿದ್ದರು. 103ನೇ ವರ್ಷದಲ್ಲಿ ಇವರು ಕಾಲವಾದರು. ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡಿದವರು. ಯಾವತ್ತೂ ಕೂಡ ಯಾರ ಜೊತೆಲೂ ರಾಜಿ ಮಾಡ್ಕೊಂಡವರಲ್ಲ. ಹೋರಾಟ ಮಾಡುವಾಗ ರಾಜಿ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳೇ ಇಲ್ಲ. ಮತ್ತು ಅದನ್ನು ಲಾಜಿಕಲ್ ಹೇಳಿ ತಗೊಂಡೋಗೋವರೆಗೂ ಕೂಡ ಬಿಡ್ತಿರಲಿಲ್ಲ. ನಾನು ಮುಖ್ಯಮಂತ್ರಿ ಆಗುವಾಗ ಅನೇಕ ಸರಿ ಬರೋರು ಅವರು. ಅವ್ರ ಹೋರಾಟ ಏನಪ್ಪ ಅಂತಂದರೆ ಈ ಭೂಮಿ ಇದೆಯಲ್ಲ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡಬೇಕು, ಭೂಗಳ್ಳರಿಂದ ಭೂಮಿ ಕಿತ್ಕೋಬೇಕು, ಆ ಜಮೀನನ್ನೆಲ್ಲ ಭೂಮಿ ಇಲ್ಲದವರಿಗೆ ಕೊಡಬೇಕು, ಇದು ಹೋರಾಟ ಅವ್ರದ್ದು. ಅದಕ್ಕಾಗಿ ಒಂದು ಪುಸ್ತಕನೇ ಬರೆದಿದ್ದರು ಅವರು ದೊರೆಸ್ವಾಮಿಯವರು. ಭೂಗಳ್ಳರು ಕಬಳಿಸಿದ ಸರ್ಕಾರಿ ಜಮೀನನ್ನು ಉಳಿಸಿದ ಹೋರಾಟ ಮಾಡಿ ಹೋರಾಟ ಅಂಥೇಳಿ ಒಂದು ಪುಸ್ತಕ ಕೂಡ ಬರೆದಿದ್ದರು. ಅವರು ಎಲ್ಲಕ್ಕಿಂತ ಹೋಗಿ ಪತ್ರಕರ್ತರು ಕೂಡ ಆಗಿದ್ದರು. ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ದಂಥವರು. ಅಪ್ಪಟ ಗಾಂಧಿವಾದಿ, ಅಪ್ಪಟ ಗಾಂಧಿವಾದಿ. ಕೊನೆಯವರೆಗೂ ಉಸಿರಿನವರೆಗೂ ಕೂಡ ಹೋರಾಟ ಮಾಡ್ತಾಯಿದ್ರು. ಅವರು ಕೂಡ ಕೊನೆಯಲ್ಲಿ ಕೊರೋನಾ ಬಂದಿತ್ತು ಅವರಿಗೆ. ಪಾಪ ಇಳಿ ವಯಸ್ಸಿನಲ್ಲಿ ಕೊರೋನಾ ಬಂದ್ಬಿಟ್ಟಿತ್ತು. ಅವರು ಅದನ್ನು ಲೆಕ್ಕಿಸ್ದೇ
ಹೋರಾಟ ಮಾಡಕ್ಕೆ ಬಂದಿದ್ದರಿಂದ ಅವರಿಗೆ ಕೊರೋನಾಕ್ಕೆ ತುತ್ತಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು.